ಬಾಲಿವುಡ್ ನ ಖ್ಯಾತ ನಟಿ ಲಾರಾ ದತ್ತ ಅವರ 45ನೇ ಜನ್ಮದಿನ. ಲಾರಾ ಅವರು 1978ರ ಏಪ್ರಿಲ್ 16ರಂದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಜನಿಸಿದರು. ಲಾರಾ ದತ್ತ ಫ್ಯಾಮಿಲಿ 1981ರಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದರಿಂದ ಲಾರಾ ಸಿಲಿಕಾನ್ ಸಿಟಿನಲ್ಲಿಯೇ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿದರು. ಮುಂಬೈ ವಿಶ್ವವಿದ್ಯಾನಿಲಯದಿಂದ ಎಕಾನಮಿ ಹಾಗೂ ಕಮ್ಯುನಿಕೇಷನ್ನಲ್ಲಿ ಪದವಿಯನ್ನು ಪಡೆದರು. ಲಾರಾ ದತ್ತ ಇಂಗ್ಲಿಷ್, ಹಿಂದಿ ಭಾಷೆಯ ಜೊತೆಗೆ ಕನ್ನಡ ಮತ್ತು ಪಂಜಾಬಿಯನ್ನು ಮಾತನಾಡ್ತಾರೆ. ಲಾರಾ ಕೇವಲ ನಟಿ ಮಾತ್ರವಲ್ಲದೆ ಉದ್ಯಮಿ ಹಾಗೂ ಮಿಸ್ ಯೂನಿವರ್ಸ್ 2000 ಸ್ಪರ್ಧೆಯ ವಿಜೇತರು ಸಹ ಆಗಿದ್ದಾರೆ. 2000 ದಶಕದ ಪ್ರಮುಖ ಮಹಿಳೆಯಾಗಿ ಲಾರಾ ಗುರುತಿಸಿಕೊಂಡಿದ್ದಾರೆ. ಅಂದಾಜ್ ಸಿನಿಮಾ ಮೂಲಕ ಲಾರಾ ದತ್ತ ಬಾಲಿವುಡ್ಗೆ ಪಾದಾರ್ಪಣೆಯನ್ನು ಮಾಡಿದರು. ಈ ಮೂಲಕ ಚೊಚ್ಚಲ ಚಿತ್ರದಲ್ಲೇ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಬಳಿಕ ಮಫ್ತಿ, ಭಾಗಂ ಭಾಗ್, ಝೂಮ್ ಬರಾಬರ್ ಝೂಮ್, ಹೌಸ್ಫುಲ್, ಚಲೋ ಡಿಲ್ಲಿ ಮತ್ತು ಡಾನ್ ಸೇರಿದಂತೆ ಹಲವಾರು ಸಕ್ಸಸ್ಫುಲ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. 2005ರಲ್ಲಿ ಕಾಲ್ ಚಿತ್ರದಲ್ಲಿ ಲಾರಾ ದತ್ತ ಕಾಣಿಸಿಕೊಂಡರು. ಇದು ಗಲ್ಲಾಪೆಟ್ಟಿಗೆಯಲ್ಲಿ ಒಂದು ಮಟ್ಟಿಗೆ ಯಶಸ್ಸನ್ನು ಕಂಡಿತು. ದತ್ತ ಆ ಬಳಿಕ ಅನಿಲ್ ಕಪೂರ್, ಸಲ್ಮಾನ್ ಖಾನ್, ಬಿಪಾಶಾ ಬಸು, ಇಶಾ ಡಿಯೋಲ್ ಮತ್ತು ಸಲೀನಾ ಜೇಟ್ಲಿ ಅವರೊಂದಿಗೆ ನೋ ಎಂಟ್ರಿಯಲ್ಲಿ ಕಾಣಿಸಿಕೊಂಡರು. ಇದು ಅತ್ಯಂತ ದೊಡ್ಡ ಯಶಸ್ಸನ್ನು ಗಳಿಸಿತು. 2005ರಲ್ಲಿ ಕೌನ್ ಬನೇಗಾ ಕರಡುಪತಿ ಸೀಸನ್ 2ರಲ್ಲಿ ಸಾನಿಯಾ ಮಿರ್ಜಾ ಜೊತೆಗೆ ದತ್ತ ಸೆಲೆಬ್ರಿಟಿ ಅತಿಥಿಯಾಗಿ ಭಾಗವಹಿಸಿದರು. ಇತ್ತೀಚೆಗೆ 2021ರಲ್ಲಿ ಬಿಡುಗಡೆಯಾದ ಬಾಲಿವುಡ್ನ ಬೆಲ್ ಬಾಟಮ್ ಸಿನಿಮಾದಲ್ಲಿ ಇಂದಿರಾಗಾಂಧಿ ಪಾತ್ರದಲ್ಲಿ ಲಾರಾ ದತ್ತ ಕಾಣಿಸಿಕೊಂಡಿದ್ದರು. 2011ರಲ್ಲಿ ಭಾರತದ ಖ್ಯಾತ ಟೆನ್ನಿಸ್ ಆಟಗಾರ ಮಹೇಶ್ ಭೂಪತಿಯವರನ್ನು ವಿವಾಹವಾದ ಲಾರಾಗೆ ಸೈರಾ ಎಂಬ ಮುದ್ದಿನ ಮಗಳಿದ್ದಾಳೆ. ಬಾಲಿವುಡ್ನಲ್ಲಿ ಒನ್ ಆಫ್ ದಿ ಮೋಸ್ಟ್ ಸ್ಟೈಲಿಶ್ ಆ್ಯಕ್ಟ್ರೆಸ್ ಅಂತಲೂ ಲಾರಾ ದತ್ತ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ತಮ್ಮ ಅದ್ಭುತ ಸ್ಪೀಕಿಂಗ್ ಸ್ಕಿಲ್ಸ್ನಿಂದಲೂ ಸಹ ಅಭಿಮಾನಿಗಳ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ. ಲಾರಾ ದತ್ತ ಆ್ಯಕ್ಟಿಂಗ್ನ ಫಿಲ್ಮ್ಫೇರ್ ಪ್ರಶಸ್ತಿ ಸೇರಿದಂತೆ ಅನೇಕ ಅವಾರ್ಡ್ಸ್ ಅವರನ್ನು ಅರಸಿ ಬಂದಿವೆ. ನಮ್ಮ SDC ತಂಡದ ವತಿಯಿಂದ ಬಾಲಿವುಡ್ನ ಹಾಟ್ ಚಲುವೆ ಲಾರಾ ದತ್ತಗೆ ಹ್ಯಾಪಿ ಬರ್ತ್ಡೇ. This is the Quiz Master.